माजी सीएम सिद्धरामय्य विरुद्ध लोकायुक्त के दूर डीनोटिफाई आरोप मेले लोकायुक्त के दूर इन्नूरु कोटि मौल्य सरकारी जगह डीनोटिफाई आरोप माजी सीएम सिद्धरामय्य विरुद्ध लोकायुक्त के दूर होगिदे डीनोटिफाई आरोप मेले लोकायुक्त के दूर इन्नूरु कोटि मौल्य सरकारी जगह डीनोटिफाई आरोप सिद्धरामय्यनवर मेले माडलागिदे सीबीआई तनिखे के बीजेपी एन्ना रमेश दूर लालबाग सिद्धापुर एकरे गुंटे जमीन बीडीए जगह बिल्डर के डीनोटिफाई आरोप बीडीए उद्यानवन सार्वजनिक बल्कि मीसलिट जग अशोक दारीवाल बिल्डर के अनुकूल सिद्धरामय्यनवर अवंत आरोप अंदिन बीडीए आयुक्त श्याम भट्ट विरुद्ध दूर आर्गानिक फार्मिंग बरी निम आरोग्य चेनागिरोदल्ल निम हणकासिन आरोग्य कूड चेनागिरुत्ते आर्गानिक फार्मिंग कलिबेका फ्रीडम आप अन्न ईगले डाउनलोड माडि। ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ಆರ್ ರಮೇಶ್ ಅವರನ್ನ ನಮ್ಮ ಪ್ರತಿನಿಧಿ ಗಂಗಾಧರ್ ಮಾತನಾಡಿಸಿದ್ದಾರೆ ಏನು ಹೇಳಿದ್ದಾರೆ ಎನ್ಆರ್ ರಮೇಶ್ ಈ ಸಂದರ್ಭದಲ್ಲಿ ನೋಡ್ಕೊಳ್ಳೋಣ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಕಾನೂನು ನಿಯಮಗಳನ್ನು ಗಾಳಿಗೆ ತೂರಿ ಸರ್ಕಾರಿ ಸ್ವತ್ತನ್ನು ಡಿನೋಟಿಫೈ ಮಾಡಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪವನ್ನ ಮಾಡಿ ಲೋಕಾಯುಕ್ತಕ್ಕೆ ಬಿಜೆಪಿ ಮುಖಂಡರಾಗಿರುವಂತ ಎನ್ಆರ್ ರಮೇಶ್ ಅವರು ದೂರನ್ನ ಕೊಟ್ಟಿದ್ದಾರೆ ಈಗ ನಮ್ಮ ಜೊತೆಯಲ್ಲಿದ್ದಾರೆ ಅವರನ್ನ ಮಾತಾಡಿಸ್ತೀನಿ ಸರ್ ಯಾವ ರೀತಿ ಕಾನೂನು ಉಲ್ಲಂಘನೆ ಮಾಡಲಾಗಿದೆ ಯಾವ ರೀತಿ ಸ್ವತ್ತ ಅದು ಅವ್ಯವಹಾರ ನಡೆದಿದೆ ಅನ್ನೋದ ಬಗ್ಗೆ ದೂರನ್ನ ಕೊಟ್ಟಿದ್ದೀರಿ ಲೋಕಾಯುಕ್ತ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಜಯನಗರ ಒಂದನೇ ಬಡಾವಣೆಯನ್ನ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಸಿದ್ದಾಪುರ ಗ್ರಾಮದ ವ್ಯಾಪ್ತಿ ಬರುವಂತ 27/1 28/4 28/5 28/6 ಸರ್ವೆ ನಂಬರಿನ ಸುಮಾರು 200 ಕೋಟಿ ಪ್ರಸ್ತುತ ಸರ್ಕಾರಿ ಮೌಲ್ಯದ ಮಾರುಕಟ್ಟೆ ಮೌಲ್ಯ ಇನ್ನೂ ಜಾಸ್ತಿ ಇರುತ್ತೆ ಸರ್ಕಾರಿ ಮೌಲ್ಯದ 2 ಎಕರೆ 39.5 ಗುಂಟೆ ಸುಮಾರು 140,000 ಚದರಡಿಗಳಷ್ಟು ವಿಸ್ತೀರ್ಣದ ಸಾರ್ವಜನಿಕ ಬಳಕೆಗೆ ಮತ್ತು ಉದ್ಯಾನವನದ ನಿರ್ಮಾಣಕ್ಕೆ ಮೀಸಲಾಗಿಟ್ಟಿದ್ದಂತ ಸ್ವತ್ತನ್ನ ತಮ್ಮಿರತಕ್ಕಂತ ಅಧಿಕಾರವನ್ನ ಸಂಪೂರ್ಣವಾಗಿ ದುರ್ಬಳಕೆ ಮಾಡಿಕೊಂಡು ಪ್ರಭಾವಿ ಬಿಲ್ಡರ್ ಆಗಿರತಕ್ಕಂತ ಅಶೋಕ್ ದಾರಿವಾಲ್ ಅವರ ಪ್ರಭಾವಕ್ಕೆ ಒಳಗಾಗಿ ಅವರಿಂದ ದೊಡ್ಡ ಪ್ರಮಾಣದ ಕಿಕ್ ಬ್ಯಾಕ್ ಅನ್ನು ಪಡೆದು ಈ ಒಂದು ಸಾರ್ವಜನಿಕ ಸ್ವತ್ತನ್ನ ಅವರ ಹೆಸರಿಗೆ ಡಿನೋಟಿಫಿಕೇಶನ್ ಅನ್ನು ರೀಡು ಅನ್ನೋ ಹೆಸರಿನಲ್ಲಿ ಮಾಡ್ಕೊಟ್ಟಂತ ದಾಖಲೆಗಳ ಸಮೇತ ರುಜುವಾತಾಗಿದೆ ಹಾಗಾಗಿ ಈ ಒಂದು ಸಾರ್ವಜನಿಕ ಬಳಕೆಗೆ ಮೀಸಲಾಗಿದ್ದಂತ ಉದ್ಯಾನವನಕ್ಕೆ ಉದ್ಯಾನವನದ ನಿರ್ಮಾಣಕ್ಕೆ ಮೀಸಲಾಗಿದ್ದಂತ ಈ ಒಂದು ಬೃಹತ್ ಸ್ವತ್ತನ್ನ ತಮ್ಮ ಅಧಿಕಾರವನ್ನ ಎಂದು ಉಪಯೋಗಪಡಿಸಿಕೊಂಡು ರೀಡು ಅಂತ ಹೇಳಿ ಡಿನೋಟಿಫಿಕೇಶನ್ ಮಾಡ್ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳ ಸಹಿತ ನಾನು ಸಂಪೂರ್ಣವಾದಂತ ದಾಖಲೆಗಳ ಸಹಿತ ಲೋಕಾಯುಕ್ತದಲ್ಲಿ ದೂರನ್ನು ನಾನು ಕೊಟ್ಟಿರತಕ್ಕಂತದ್ದು ಭ್ರಷ್ಟಾಚಾರ ಕರ್ನಾಟಕ ರಾಜ್ಯ ವಿಶೇಷವಾಗಿ ಬೆಂಗಳೂರು ಮಹಾನಗರ ಕಂಡಂತ ಭ್ರಷ್ಟಾತಿ ಭ್ರಷ್ಟ ಅಧಿಕಾರಿ ಐಎಎಸ್ ಅಧಿಕಾರಿಗಳ ಪೈಕಿ ಮುಂಚೂಣಿ ಸ್ಥಾನದಲ್ಲಿ ಇರುವಂತ ಶ್ಯಾಮ್ ಭಟ್ ಅವರು ಬಿಡಿಎ ಆಯುಕ್ತರಾಗಿದ್ದಂತ ಸಂದರ್ಭದಲ್ಲಿ ಈ ಹಗರಣ ನಡೆದಿರತಕ್ಕಂತದ್ದು ಈ ಹಿಂದೆ 2012-12 ಅವಧಿಯಲ್ಲಿ ಇದೇ ಸ್ವತ್ತನ್ನ ಡಿನೋಟಿಫಿಕೇಶನ್ ಮಾಡಬೇಕು ಅನ್ನೋ ಪ್ರಸ್ತಾವನೆ ಬಂದಾಗ ಆಗಿನ ಮುಖ್ಯಮಂತ್ರಿಗಳು ಇದನ್ನ ತಿರಸ್ಕರಿಸಿದರು ಆದರೆ ಅಂತಿಮವಾಗಿ 2014 ರ ನವೆಂಬರ್ 28ನೇ ತಾರೀಕಿನಂದು ಎಲ್ಲ ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಅಂತಿಮವಾಗಿ ಇವರಿಗೆ ಡಿನೋಟಿಫಿಕೇಶನ್ ಮಾಡ್ಕೊಡೋದ್ರಲ್ಲಿ ಇವರು ಸಿದ್ದರಾಮಯ್ಯ ಯಶಸ್ವಿಯಾಗಿದ್ದಾರೆ ಅದರ ದಾಖಲೆಗಳು ಅತ್ಯಂತ ಸ್ಪಷ್ಟವಾಗಿ ಹೇಳುತ್ತೆ ಅರ್ಕಾವತಿ ಬಡಾವಣೆಯ ಡಿನೋಟಿಫಿಕೇಶನ್ ಹಗರಣಗಳ ಪೈಕಿ ರೀಡು ಅನ್ನೋ ಹೆಸರಿನಲ್ಲಿ ಏನು ಮಾಡಿದ್ರು ಅದರಲ್ಲೆಲ್ಲ ಅವರು ಬಚಾವಾಗಿದ್ರು ಆದರೆ ಇದರಲ್ಲಿ ಸ್ವತಃ ಕಾನೂನು ಪಂಡಿತರಾಗಿರುವಂತ ಸಿದ್ದರಾಮಯ್ಯನವರು ದೊಡ್ಡ ತಮಗೆ ಗೊತ್ತಾಗದೇ ಇರತಕ್ಕಂತ ಒಂದು ತಪ್ಪನ್ನು ಮಾಡಿದ್ದಾರೆ ಯಾಕಂದ್ರೆ ಕಳ್ಳ ಏನೇ ಕಳ್ಳತನ ಮಾಡಿದಾಗ ಒಂದಲ್ಲ ಒಂದು ಕ್ಲೂಗಳನ್ನ ಆ ಕುರುಗಳನ್ನ ಬಿಟ್ಟು ಹೋಗಿರ್ತಾನೆ ಅಂತ ಕ್ಲೂಗಳನ್ನ ನಾವು ಹುಡುಕಿ ಇವತ್ತು ಸಿದ್ದರಾಮಯ್ಯನವರು ಮಾಡಿರತಕ್ಕಂತ ತಪ್ಪುಗಳನ್ನ ದಾಖಲೆಗಳ ಸಹಿತ ನಾವು ಬಹಿರಂಗಪಡಿಸಿದ್ದೇವೆ ಇದಿಷ್ಟು ಎನ್ ಆರ್ ರಮೇಶ್ ಅವರ ಮಾತು ಗಂಗಾಧರ್ ವಾಕ ನ್ಯೂಸ್ 18 ಕನ್ನಡ ಬೆಂಗಳೂರು